ಆಗಿ ಈ ಪಟ್ಟವನ್ನ ನೀನೇರ್ಬೇಕು, ಆ ಚಂದವನ್ನ ನಾನು ನೋಡ್ಬೇಕು. ಬುದ್ಧಿವಂತಿಕೆಯನ್ನು ಯಾರು ಮೆಚ್ಚಿಕೊಳ್ಳಲೇಬೇಕು. ನೋಡು, ಏನು ಗಂಡು ಮಕ್ಕಳ ತಲೆ ದಪ್ಪ ಅನ್ನುವುದು ಅದಕ್ಕೆ, ಅದು ಹೌದು, ಹೆಣ್ಣು ಮಕ್ಕಳು ಬಹಳ ಚುರುಕು ಅನ್ನುವುದು ಅದಕ್ಕೆ, ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಮಾಡ್ತಾರೆ, ಏನಕ್ಕೆ ಏನು ಮಾಡುವ ಯೋಗ್ಯತೆ. ಕಪ್ಪುಗಿದ್ದನ್ನು ಬೆಳಗ್ ಮಾಡ್ತಾರೆ, ಬೆಳಗಿದ್ದನ್ನು ಕಪ್ಪು ಮಾಡ್ತಾರೆ. ಹೌದೌದು ಅಲ್ವಾ? ಇಂತಹ ಉಪಾಯ ನನ್ನ ತಲೆಗೆ ಬರಲಿಲ್ಲ. ನನ್ನ ತಂಗಿ ಆಗಿರುವಂತ ನೀನು ಹೇಳಿರುವಂತ ಮಾರ್ಗ ಸರಿಯಾದ ಮಾರ್ಗ. ಹೌದಲ್ವಾ? ಗಂಡು ಸಂತಾನ ಇಲ್ಲ, ಮಾವನ ಮಗಳನ್ನು ಯಾರು ಮದುವೆ ಆಗ್ತಾರೋ ಅವನೇ ಇಲ್ಲಿಯ ಅಧಿಕಾರಿ. ಅಧಿಕಾರಿ ನೀನು ಹೇಳಿದ ದಾರಿಯಲ್ಲಿ ಸಾಗಿ ಅವಳನ್ನು ನಾ ಒರಿಸಿಕೊಂಡೇನಂತಾದರೆ ಇಲ್ಲಿಯ ಪಟ್ಟಣನಾಗೆ ಆಮೇಲೆ ತಂದೆಯನ್ನು ಕೊಂದವರಿಗೆ ಸರಿಯಾದ ಶಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಪಟ್ಟವು ದೊರಕಿದ ಮೇಲೆ ಜಗಟ್ಟಿಗಳು ಯಾರಿದ್ದೀರಾಗುವರ ಅಂತವರನ್ನು ಬಡಿದುಳಿಸ್ಲಿಕ್ಕೆ ಆಗ್ತದೆ. ನಮ್ಮ ಮೂಲ ಉದ್ದೇಶ ನಮ್ಮ ಅಪ್ಪನನ್ನು ಕೊಂದಿರುವ ಮಾನವದ ಅಧಿಕಾರಿಯ ಕೊಲೆ ಆಗಬೇಕು. ಆ ವಿಷಯ ಎಣಿಸಿದಾಗ ನನ್ನ ಮೈ ಮನಗಳೆಲ್ಲ ಕುದಿತಾ ಉಂಟಣ್ಣ. ಸರಿ, ಹಾಗಿದ್ರೆ ಈಗ ಮೊದಲು ಮಾಮನ ಮಗಳನ್ನು ಬಲೆಗೆ ಹಾಕೊಳ್ಬೇಕು ತಾನೆ. ಆ ಕುರಿತಾಗಿ ಮುಂದೆ ವಿಚಕ್ಷಣೆ ಪ್ರಾಣ ಸಖಿ ಸುಖ ಭಾವ ವಿಚಕ್ಷಣೆ ಜಾಣೆ ಸುಕೋಮಲೆ ಜಾಣೆ ಸುಕೋಮಲೆ ಎನ್ನಲ ಧಾರಿಣಿ ಈ ರೀತಿಯಾಗಿ ಏಕಾಂತದಲ್ಲಿ ಕುಳಿತು ಆಲೋಚಿಸುವುದಕ್ಕೂ ಕಾರಣ ಉಂಟೆ? ಏನಮ್ಮ, ಯಾಕೋ ಬೇಸರ, ಯಾಕೋ ಜಾಡ್ಯತೆ ಎನ್ನುವುದು ನನ್ನಲ್ಲಿ ಕಾಡ್ತಾ ಇದೆ ನೋಡು. ಸಂತೋಷನ ಹಂಚಿಕೊಳ್ಳುವುದಕ್ಕೆನ್ನು ಆಸೆ ಉಂಟು, ಆದ್ರೆ ಜೊತೆಗೆ ಯಾರು ಸಿಗುವುದಿಲ್ಲಲ್ಲ ಎನ್ನುವ ಆಸೆ. ಬೇಸರದಿಂದ ಹೀಗೆ ಕುಳಿತಿದ್ದ, ಅದಕ್ಕೊಂದು ದಾರಿ ಇದೆ ಗೆಳತಿ. ಏನೆ? ಕಾಲನ ಸೇರೋಣ, ನಲಿಯುತ ಜಾಣೆ ವಿಹರಿಸೋಣ. ಕಾಲನ ಸೇರೋಣ, ಕಾಲನ ಸೇರೋಣ, ನಲಿಯುತ ಜಾಣೆ ವಿಹರಿಸೋಣ, ನಲಿಯುತ ಜಾಣೆ ವಿಹರಿಸೋಣ. ವೀಣಾವಾದನ ಅಮೃತಪಾನ, ವೀಣಾವಾದನ 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 ಅಮೃತಪಾನ, ಗಾನ ನೃತ್ಯ ಸುಖ ಸ್ವರ್ಗ ಸೋಪಾನ, ಗಾನ ನೃತ್ಯ ಸುಖ ಸ್ವರ್ಗ ಸೋಪಾನ. ವೀಣಾವಾದನ ಅಮೃತಪಾನ, ಗಾನ ನೃತ್ಯ ಸುಖ ಸ್ವರ್ಗ ಸೋಪಾನ. ಕಾಲನ ಸೇರೋಣ, ಕುಳಿತ್ರಿ
ಬೇಸರ ಬರದೆ ಇನ್ನೇನಾಗ್ತದೆ ಹೇಳು? ಹೌದಲ್ವಾ, ನಿನಗಾಗ್ಲಿ ನನಗಾಗ್ಲಿ ಮಾಡುವುದಕ್ಕೇನಾದ್ರೂ ಕೆಲಸ ಇದೆಯಾ? ಎಲ್ಲ ಸಖಿಯರಿದ್ದಾರಲ್ಲ, ನಮ್ಮ ಸೇವೆಯನ್ನ ಮಾಡುವುದಕ್ಕೆ ನೂರಾರು ಮಂದಿ ಆಳುಗಳನ್ನ ನಮ್ಮಪ್ಪ ಇಟ್ಟಿದ್ದಾರೆ. ಹೌದು, ಸಹಜವೇ ಬೇಸರ ಬರುವುದು, ನನಗೂ ಹಾಗೆ. ಒಂದು ರೀತಿ ಅಂತ ಮೈ ಮನೆಗಳಿಗೆ ಜಾಡ್ಯತೆ ಉಂಟಾಗಿದೆ. ನಿಂಗೂ ಹಾಗಾಯ್ತೇನೆ. ಆದ್ರಿಂದ ಒಂದು ಕೆಲಸ ಮಾಡೋಣ. ಏನು? ಈ ಬೇಸರದ ಪರಿಮಾರ್ಜನೆಗಾಗಿ ನಾವು ಯಾವತ್ತೂ ನಮ್ಮದ ಅಂತ ಉಪವನವನ್ನ ಸೇರಿ ಸಂತೋಷವನ್ನು ಕಂಡುಕೊಳ್ಳುವುದು ಸಹಜ ತಾನೆ. ನಿನಗಾಗಿ ನಿಮ್ಮಪ್ಪ ನಿರ್ಮಿಸಿದಂತ ಉಪವನ. ಹೌದು, ಅಲ್ಲಿ ಹೋಗುವುದಾ? ಇವತ್ತು ಸಖಿಯರೊಂದಿಗೆ ಹೋಗೋಣ. ಆ ಉಪವನದಲ್ಲಿ ಮನಸ್ಸಿಗೆ ಬಂದ ಹಾಗೆ ವ್ಯವಹರಿಸುವುದಕ್ಕೆ ಅವಕಾಶ ಇದೆಯಲ್ಲ. ನರ್ತನೆ ಮಾಡುವುದು, ಗಾಯನ ಹಾಡುವುದು, ಇನ್ನೇನೇನೋ ಏನೇನೋ ಕ್ರೀಡೆ, ವನವಿಹಾರ. ಆದಿತಂತೆ, ಆದಿತ ಹೋಗುವಲ್ಲ? ನಾವಿಬ್ರೆಯ ಮತ್ತೆ ಯಾರಿದ್ದಾರೆ? ಯಾರನ್ನು ಬಿಟ್ಟು ಹೋದ್ರು ಬಿಟ್ಟು ಹೋಗ್ಬಹುದು, ಆದ್ರೆ ಆತ್ಮೀಯಳಿದ್ದಾಳಲ್ಲ ಸುನಂದಿ. ಓ, ನಿನ್ನ ಆತ್ಮೀಯ. ಮತ್ತೆ ಒಂದಕ್ಕೆ ಎರಡು ಮಾಡಿಯಾಳು ಗೆಳತಿ ಸುನಂದಿ. ಅವಸರದಲ್ಲಿ ಈಗ ಹೊರಟಾಗುಂಟು ಒನಕ್ಕೆ. ಒನಕ್ಕೆ ನನ್ನನ್ನು ಬಿಟ್ಟು ಹೋಗುದಾ? ಅದ್ರಿಂದಲೇ ಕರೆದಿದ್ದಲ್ವ ನಿನ್ನ. ಹೌದಾ, ನನ್ನ ಜೊತೆ ನನ್ನ ಕರೆದುಕೊಂಡು ಹೋಗ್ತೀರಿ ಅಂತ ಆಯ್ತು. ಹೇಳಿ ಹೋಗೋಣ, ಬರ್ತೇನೆ. ವೀಣಾವಾದನ ಅಮೃತ ಪಾನ ಗಾನ ನೃತ್ಯ ಸುಖ ಸ್ವರ್ಗ ಸುಪಾನ ಗಾರುಡಿ ಬಂದಳಲ್ಲಿಗೆ ಗಾರುಡಿ, ಬಂದಳಲ್ಲಿಗೆ ಗಾರುಡಿ, ಮಗವ ಕಂಡು ಹೇಳಬಲ್ಲಳು ನಿಮ್ಮ ನಾಡಿ, ಮಗವ ಕಂಡು ಹೇಳಬಲ್ಲಳು ನಿಮ್ಮ ನಾಡಿ. ಹಿಂದೆ ಯಾವುದೇ ಕೇಳಿ ಮುಂದೆ ಯಾವುದೇ ಕೇಳಿ, ಹಿಂದೆ ಯಾವುದೇ ಕೇಳಿ ಹಿಂದಿನದೇನು ಹೇಳಿ ಹೇಳಿ, ಹಿಂದಿನ ದಿನವೇನು ಎಂದವಳು ಕೇಳಿ. ಬಂದಳಲ್ಲಿಗೆ ಗಾರುಡಿ, ಮಗವಗಳು ಹೇಳಬಲ್ಲಳು ನಿಮ್ಮ ನಾಡಿ. ಗಾರುಡಿ ಕಂಜಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕುಶಾಲ ನಗರದ ವಿಶಾಲಾಕ್ಷಿ. ಹೇಳ್ತೀನವ್ವ, ಹೇಳ್ತೀನಿ ಕಣಿ. ಹೇಳ್ತೀರವ್ವ? ಯಾರವ್ವ? ಯಾರಮ್ಮ? ಆಹಾ, ತಂಗಿಯರೇ, ಅಕ್ಕಂದಿರೇ, ಈ ಕಡೆ ಬರ್ರವ್ವ, ಬರ್ರಿ. ಯಾವ್ದನ್ನು ಹೇಗೆ ಹೇಳಬೇಕು ಹಾಗೆ ಹೇಳ್ತೀನಿ. ಕೈ ನೋಡಿ ಹೇಳ್ತೀನವ್ವ, ಮುಖ ನೋಡಿ ಹೇಳ್ತೀನಿ, ಜಾತಕ ಇದ್ರೆ ಅದನ್ನ ನೋಡಿ ಹೇಳ್ತೀನಿ, ಏನು ಇಲ್ಲದಿದ್ರೆ ಹೀಗೆ ಹೇಳ್ತೀನವ್ವ. ಬರ್ರವ್ವ ಬರ್ರವ್ವ ಬರ್ರವ್ವ. ಹೇಳುವ ವಿಷಯ ಯಾವ್ದು ಗೊತ್ತೇ? ಹರೆಯದ ಹೆಣ್ಣಿಗೆ ಮದುವೆಯ ಚಿಂತೆ, ಹರೆಯದ ಮದುವೆಯ ಚಿಂತೆ, ನೆರೆ ಬಂದ ಬದುಕಿಗೆ ಬದುಕುವ ಚಿಂತೆ, ಬದುಕುವ ಚಿಂತೆ, ಕುಡಿ ಮೀಸೆ ಗಂಡಿಗೆ ಹೆಣ್ಣಿನ ಚಿಂತೆ, ಕುಡಿ ಮೀಸೆ ಗಂಡಿಗೆ ಹೆಣ್ಣಿನ ಚಿಂತೆ, ಬೆಡಗಿನ ಹುಡುಗಿಗೆ ಕಾಮದ ಚಿಂತೆ, ಬೆಡಗಿನ ಹುಡುಗಿಗೆ ಕಾಮದ ಚಿಂತೆ. ಬಂದಳಲ್ಲಿಗೆ ಗಾರುಡಿ, ಮಗವಗಳು ಹೇಳಬಲ್ಲಳು ನಿಮ್ಮ ಪ್ರೌಢಿ, ಮಗವಗಳು ಹೇಳಬಲ್ಲಳು ನಿಮ್ಮ ನಾಡಿ. ಗಾರುಡಿ ಹೇಳ್ತೀನಿ, ಹಿಂದೆ ಆದದ್ದನ್ನ ಹೇಳ್ತೀನಿ, ಮುಂದೆ ಆಗುವುದನ್ನ ಹೇಳ್ತೀನಿ, ಮಾತ್ರ ಅಲ್ಲ ಈಗ ನಡೀತಾ ಇರುವುದು ಏನು ಅಂತ ಹೇಳ್ತೀನವ. ನೋಡ್ರಿಯಪ್ಪ, ಎಲ್ಲಾ ಮುದುಕರು ಸೇರ್ಕೊಂಡಿದ್ದಾರೆ. ಈ ಮುದುಕರಿಗೆಲ್ಲ ಯಾವ ಚಿಂತೆ? ಯಾವ ಚಿಂತೆ? ನಾವಿನ್ನೂ ಬದುಕಬೇಕು ಎನ್ನುವ ಚಿಂತೆ ಬಿಟ್ರೆ ಬೇರೆ ಯಾವ ಚಿಂತೆಯೂ ಇಲ್ರಿಯಪ್ಪ. ಅಷ್ಟೇ ಅಲ್ಲ, ಪ್ರಾಯದ ಹೆಣ್ಮಕ್ಕಳಿಗೆ ಯಾವ ಚಿಂತೆ? ಯೋಗ್ಯ ವರ ಯಾವಾಗ ಸಿಗ್ತಾನೆ, ಅವನನ್ನು ಯಾವಾಗ ಮದುವೆ ಆಗುವುದು ಅಂತ ಈ ಚಿಂತೆಯಲ್ಲಿರ್ತಾರೆ. ಹುಡುಗರ ಮಕ್ಕಳಿಗೆ ಎಲ್ಲರಿಗೂ ತಿರುಗಾಟದಲ್ಲಿ ಹೋದಾಗ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕಿದ್ರೆ ಅವರನ್ನೇ ಮೆಚ್ಚಿಕೊಂಡು ಮದುವೆ ಆಗಬೇಕು ಎನ್ನುವ ಚಿಂತೆ ಅಲ್ಲೇನ್ರಿಯಪ್ಪ. ಅಂತಾದ್ಮೇಲೆ ಎಲ್ಲವರಿಗೂ ಒಂದೊಂದು ಲೆಕ್ಕದಲ್ಲಿ ಚಿಂತೆ ಉಂಟು ಅಂತಾಯ್ತು. ಏನೂ ಇಲ್ಲದಿದ್ದವನಿಗೆ ಏನ್ ಚಿಂತೆ? ಇಲ್ಲದೆ ಏನೂ ಇಲ್ವಲ್ಲ ಅಂತ ಚಿಂತೆ. ಇದ್ದವನಿಗೆ ಮಾಡಿ ಇಟ್ಟದ್ದಲ್ಲ ಖರ್ಚಾಗ್ತದೆ ಅಂತ ಚಿಂತೆ. ಹಾಗಾದ್ರೆ ನಿಮ್ಗೆ ಯಾವ ಚಿಂತೆ? ಯಾವ ಚಿಂತೆ? ಮುಂದೆ ಪದ್ಯ ಯಾವ್ದು ಹೇಳುವುದು ಅಂತ ಚಿಂತೆ ಅಲ್ಲವೇ. ಹಾಗೆ ಈ ಕಡೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ, ಇದೇ ದಾರಿಯಾಗಿ ಮುಂದೋಗ್ತೇನೆ ನೋಡುವ. ಬಂದಳಲ್ಲಿಗೆ ಗಾರುಡಿ, ಮಗವಗಳು ಹೇಳಬಲ್ಲಳು ನಿಮ್ಮ ನಾಡಿ. ನಾವು ಜಲಕ್ರೀಡೆಯನ್ನ ಆಡಿದವರು, ವನವಿಹಾರ ಮಾಡಿದವರು. ಹೌದೌದು, ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಲ್ಲ.
ಅದೆಷ್ಟೋ ಜಾತಿಯ ಹೂಗಳನ್ನ ಈ ಹೊತ್ತು ಕೊಯ್ದುಕೊಂಡು ಬಂದವರು. ಈ ಮರದ ನೆರಳಿನಲ್ಲಿ ಕುಳಿತುಕೊಂಡು ಮಾರಿ ಮಾಡುತ್ತಾರೆ. ಮಗವ ಗಂಡು ಹೇಳೋ ಬಲ್ಲಳು ನಿಮ್ಮ ನಾಡಿ, ಮಗವ ಗಂಡು ಹೇಳೋ ಬಲ್ಲಳು ನಿಮ್ಮ ನಾಡಿ. ಬರ್ರವ್ವ ಈ ಕಡೆ ಬರ್ರಿ ನೋಡಿ, ಕಣಿ ಹೇಳ್ತೀನವ್ವ ಕಣಿ ಹೇಳ್ತೀನಿ. ಕಂಚಿ ಕಾಮಾಕ್ಷಿ ಮದುವೆ ಮೀನಾಕ್ಷಿ, ಕುಶಾಲ ನಗರದ ವಿಶಾಲಾಕ್ಷಿ, ಹೇಳ್ತೀನವ್ವ ಹೇಳ್ತೀನಿ ಕಣಿ ಹೇಳ್ತೀನವ್ವ. ಪರವಂಜಿಯ ತಾಗಾಣುತ ಸತಿಯರು ಕರವನು ತೋರುತ ಕೇಳಿದರು. ಪರವಂಜಿಯ ತಾಗಾಣುತ ಸತಿಯರು ಕರವನು ತೋರುತ ಕೇಳಿದರು. ವರ ಭವಿತವ್ಯವರ ಏನಲಾಕೆಯು ಬರದುಳು ಪರೀಕ್ಷಿಸಿ ಮಿತ್ರೆಯರು. ವರ ಭವಿತವ್ಯವರ ಏನಲಾಕೆಯು ಬರದುಳು ಪರೀಕ್ಷಿಸಿ ಮಿತ್ರೆಯರು. ಯಾರು ಬಂದಿದ್ದು? ಹೌದು ಹೇಳ್ತೀನವ್ವ ಹೇಳ್ತೀನಿ, ಕಣಿ ಹೇಳ್ತೀನವ್ವ, ಮುಖ ನೋಡಿ ಹೇಳ್ತೀನವ್ವ, ಕೈ ನೋಡಿ ಹೇಳ್ತೀನವ್ವ, ಜಾತಕ ಇದ್ರೆ ಅದನ್ನ ನೋಡಿ ಹೇಳ್ತೀನವ್ವ, ಏನು ಇಲ್ಲದಿರಿ ಹೀಗೆ ಹೇಳ್ತೀನವ್ವ. ಹೌದಾ ಪರಮಂಜಿ? ಏನವ್ವ ಈ ಉಪವನದಲ್ಲಿ ನೀನು ಆಶ್ಚರ್ಯವಾಯ್ತು ನಿನ್ನನ್ನ ಕಂಡು. ಜೊತೆಯಲ್ಲಿ ಒಂದು ರೀತಿಯ ಅಂತ ಕುತೂಹಲ ಮೂಡುತ್ತಾ ಇದೆ. ಎಲ್ಲ ರೀತಿಯಲ್ಲಿ ಕಣಿ ಹೇಳ್ತೀಯ? ಹೌದಮ್ಮ. ನಮಗೂ ಕೇಳಬೇಕು ಅಂತ ಆಸೆ. ಕೇಳಬೇಕು ಅಂತ ಆಸೆ ಇದ್ರೆ ಖಂಡಿತ ಹೇಳ್ತೀನವ್ವ. ಹೌದಾ? ಯವ್ವ ಈ ಕಡೆ ಬರ್ರವ್ವ, ಈ ಕಡೆ ಕೂತ್ಕೊಳ್ರಿ. ಯಾರ್ಯಾರಿಗೆ ಹೇಳ್ಬೇಕು ಅಂತ ಈಗಲೇ ಹೇಳಿಬಿಟ್ರೆ ಅವ್ರಿಗೆ ಮಾತ್ರ ಹೇಳ್ತೀನಿ ರೀ ಅವ್ವ. ಏನಾದ್ರೂ ಕೇಳಿ ಅದಲ್ಲ, ಎಲ್ಲವನ್ನೂ ನೀವೇ ಕೊಡ್ತೀರಿ ಅಂತ ಆದ್ರೆ ಇದ್ದ ಜನರಿಗೆ ಎಲ್ಲವರಿಗೂ ಹೇಳಿ ಹೋಗ್ತೀನವ್ವ. ಆಸೆ ಇದ್ದವರಿಗೆ ಹೇಳಿಬಿಡು. ಕೇಳ್ಬೇಕ ನೀನು? ಕೇಳು ಮೊದಲು. ಅವಳದ್ದಾಗ್ಲಿ, ಮೊದಲು ನನ್ನ ಕೈ ನೋಡಿ ಹೇಳ್ತೀಯ? ನನ್ನ ಕೈ ನೋಡಿ ಹೇಳ್ತೀಯ? ಓ ಮುಖ ನೋಡಿ ಹೇಳೋದು ಬೇಡ, ಕೈ ನೋಡಿ. ಕೈ ನೋಡಿ ಹೇಳ್ಬೇಕಿ? ಆತವ್ವ ಹೇಳ್ತೀನಿ ಕೈ. ಯವ್ವ ಕೈಯಲ್ಲಿ ರೇಖೆಯೇ ಇಲ್ಲವ. ರೇಖೆ ಅಂದ್ರೆ ಇದ್ರೂ ನಂಗೆ ಕಾಣ್ತಾ ಇಲ್ಲವ. ಯಾಕೋ ಏನೋ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕಾಣ್ತದೆ, ಆದ್ರಿಂದ ಕೈ ರೇಖೆ ಎಲ್ಲ ಮಾಸಿ ಹೋಗಿದೆ ಅವ. ಹಾಗಾದ್ರೆ ಆದ್ರಿಂದ ಮುಖ ನೋಡಿಯೇ ಹೇಳಿ. ನಿಮ್ಮ ಕೈ ತೋರಿಸ್ರಿ ಅವ್ವ. ನೋಡಮ್ಮ ಭಾರಿ ಒಳ್ಳೇದಾಯ್ತ್ರಿ ಅವ್ವ, ಭಾರಿ ಒಳ್ಳೇದಾಯ್ತಿ. ಬೆಳಲೆ ನಮ್ಮ ಸೋಜಿಗವ ಲೋಲಾಕ್ಷಿಯರೇ ನಿಮಗೆ ಭೂಲೋಲನೋರುದೆ, ಲೋಲಾಕ್ಷಿಯರೇ ನಿಮಗೆ ಭೂಲೋಲನೋರುದೆ. ಬಾಲನಾಯಕನಾನು ಜಾಲ ಮಾತಲ್ಲವು, ಬಾಲನಾಯಕನಾನು ಜಾಲ ಮಾತಲ್ಲವು. ಲೋಲಾಕ್ಷಿಯರೇ ನಿಮಗೆ ಭೂಲೋಲನೋರುದೆ, ಬಾಲನಾಯಕನಾನು ಜಾಲ ಮಾತಲ್ಲವು. ಬೆಳಲೆ ನಮ್ಮ ಸೋಜಿಗವ ಆ ಇರುವರೆಗೂ ಕೈ ತೋರಿಸಿದ್ದೀರ. ನಿಮ್ಮ ಕೈಯನ್ನು ನೋಡಿ ಹಾಗೂ ನಿಮ್ಮ ಮುಖ ವರ್ಚಸ್ಸನ್ನು ನೋಡಿದಾಗ ಬಹಳಷ್ಟು ಸಂತೋಷ ಆಯ್ತಮ್ಮ, ಬಹಳಷ್ಟು ಸಂತೋಷವಾಯ್ತು. ಉತ್ತಮ ಕುಲದಲ್ಲಿ ಹುಟ್ಟುಕೊಂಡಿದ್ದೀರ, ಮಾತ್ರ ಅಲ್ಲ ಅಗರ್ಭ ಶ್ರೀಮಂತರ ಮನೆಯಲ್ಲೇ ಬೆಳೆದಿದ್ದೀರ. ಮುಂದೇನು ಮುಂದೇನು, ಹಿಂದೆ ಆದದ್ದನ್ನೆಲ್ಲ ನೀವು ನೋಡಿದ್ದೀರಿ, ಮುಂದೆ ಮುಂದೆ ಆಗುವುದೇನು ಎನ್ನುವುದು ನಿಮ್ಗೆ ಗೊತ್ತಿಲ್ಲ. ಈಗ ಸದ್ಯ ನಡೀತಾ ಇರುವುದೇನು ಎನ್ನುವುದನ್ನು ನೀವು ಕಾಣ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಗೆ ಈಗ ಬೇಕಾದದ್ದೇನು, ಮುಂದೇನಾಗ್ತೇವೆ? ಭವಿಷ್ಯ ತಿಳಿಯುವ ಎಲ್ಲರಿಗೂ ಅದಿರ್ತದಮ್ಮ. ಹಾಗಾಗಿ ನಿಮ್ಮ ಇರುವರ ಕೈಯನ್ನು ನೋಡಿದೆ, ಮಾತ್ರ ಅಲ್ಲ ನಿಮ್ಮ ಮುಖವನ್ನು ನೋಡಿದೆ. ಇದರಲ್ಲಿ ವಿಶೇಷವಾಗಿ ಆಶ್ಚರ್ಯ ಕಾಣ್ತಾ ಉಂಟಮ್ಮ. ಹೌದಮ್ಮ, ಈ ಕೊರವಂಜಿ ಎಲ್ಲೇ ಹೋಗಲಿ ಯಾರು ಎಷ್ಟು ಕೊಡ್ತಾರೆ ಎನ್ನುವುದು ಪ್ರಾಮುಖ್ಯ ಅಲ್ಲ, ಹೇಳಿದ್ದು ಸತ್ಯವೇ ಆಗಿರಬೇಕು. ಮುಂದೆ ಅದು ಹೌದಾದದ್ದೇ ಅಂತಾದ್ರೆ
ಇಂದಲ್ಲ ನಾಳೆ ಆದ್ರೂ ಮತ್ತೆ ಪುನಃ ಕರೆಸಿ ನನಗೆ ಏನು ಕೊಡಬೇಕು ಅದನ್ನು ಕೊಟ್ಟರು ಸಾಕಾಗ್ತದೆ ಎನ್ನುವ ದೃಷ್ಟಿಯಿಂದ ನಾನು ಹೇಳೋದು ಬಿಟ್ರೆ ನೀವು ಇಂದು ಎಷ್ಟು ಕೊಡ್ತೀರಿ ಅಷ್ಟಕ್ಕಾಗಿ ನಾ ಹೇಳುವವಳಲ್ಲ. ಸರಿ, ಆಶ್ಚರ್ಯ ಅಂತ ಹೇಳಿದ್ನಲ್ಲ, ಯಾಕಾಗಿ ಬೇರೆ ಯಾವ ಕಾರಣದಿಂದಲ್ಲ. ನಿಮ್ಮ ಮುಖ, ಇರುವರ ಮುಖ ನೋಡುವಾಗ ನೀವು ಇರುವರು ಮುಂದೆ ಒಬ್ಬ ಹುಡುಗನನ್ನೇ ಮದುವೆಯಾಗಿ ನೀವು ಬಾಳ್ತೀರಿ ಎನ್ನುವುದು ಖಚಿತವಾಗಿದೆ ಅಮ್ಮ. ಒಬ್ಬ ವ್ಯಕ್ತಿಯ ಕೈಯನ್ನ ನೀವು ಇಬ್ಬರು ಹಿಡಿದು ಹೆಂಡರಾಗಿ ಇರ್ತೀರಮ್ಮ, ಇದು ಮಾತು ಸತ್ಯ. ಸತ್ಯ, ಒಬ್ಬ ಪುರುಷನಿಗೆ ನಾವಿಬ್ಬರು ಸತ್ಯ ಆಗ್ತೇವೆ. ಹೌದಮ್ಮ. ಸರಿ ಎಂಬ ಬಾರಿಡಿ ತಕ್ಷಣ ನುಡಿದಳು. ಸಿಡಿಯುತ್ತ ಬಾರಿಡಿ ತಕ್ಷಣ ನುಡಿದಳು. ಬಡಗಾಲುಡಿ ಕೇಳು, ಬಡಗಾಲುಡಿ ಕೇಳು, ಪಡವಿ ಬಂದೋರ್ವನೇ ಎಣ್ಣನೆ ನುಡಿಸುವ ನುಡಿಯು ಸಡಿದು ಕೇಳು. ನೀನು ನನ್ನ ಭವಿಷ್ಯದ ಕುರಿತಾಗಿ ಒಳ್ಳೇದನ್ನೇ ಹೇಳ್ತೀಯ ಅಂತ ನಾನು ತಿಳ್ಕೊಂಡಿದ್ದು. ಯಾವಾಗಲೂ ಒಳ್ಳೇದನ್ನೇ ಹೇಳಲಿಕ್ಕೆ ಆಗುದಿಲ್ಲ, ಇದ್ದದ್ದು ಇದ್ದಾಗಲೇ ಹೇಳಬೇಕಾಗ್ತದಲ್ಲವ. ಅದು ಹೌದು, ಆದ್ರೆ ನೀ ಸುಳ್ಳು ಹೇಳ್ತಿದ್ಯಾ ಅಂತ ಅನಿಸ್ತದೆ ನನಗೆ. ಯಾವ್ದ್ರಲ್ಲಿ ಸುಳ್ಳು ಹೇಳದೆ ಅಂತ ಕಂಡಿತು ನೋಡು, ಅವಳು ನಾನು ಒರಿಸುವ ಗಂಡು ಒಬ್ಬನೆಯ, ಒಬ್ಬನನ್ನೇ ಮದುವೆಯಾಗಿ ನಮ್ಮ ಜೀವನ ಸಾಗ್ತದ. ನಿಮ್ಮಿರುವರಿಗೂ ಒಬ್ಬನೇ ಗಂಡ. ನನಗೆ ಗೊತ್ತಾಯ್ತು ನೀನು ಹೊಟ್ಟೆ ಪಾಡಿಗಾಗಿಯೇ ಈ ರೀತಿಯಾಗಿ ಸುಳ್ಳು ಹೇಳ್ತಿದ್ಯಾ ಅಂತ. ಹೊಟ್ಟೆ ಪಾಡಿಗಾಗಿ ಸುಳ್ಳು ಹೇಳಬೇಕಾದದೇನಿಲ್ಲವ. ನಾನು ಕೈಯನ್ನು ನೋಡಿದೆ, ಮುಖವನ್ನು ನೋಡಿದೆ. ನಿಮ್ಮ ಮುಖದ ವರ್ಚಸ್ಸಿನಲ್ಲಿ ನೀವು ಇರುವರು ಒಬ್ಬನಿಗೆ ಮದುವೆ ಆಗ್ತೀರಿ ಅಂತ ಹೇಳಿದ್ದೆ ಬಿಟ್ರೆ ನಾನೇನು ಕಟ್ಟಿ ಹೇಳಿದ್ದಲ್ಲ ಅಮ್ಮ, ಕತೆ ಕಟ್ಟಿ ಹೇಳಿದ್ದಲ್ಲ. ಅಲ್ಲ, ಹಾಗಾದ್ರೆ ನಾನು ನಂಬುವುದಿಲ್ಲ. ಖಂಡಿತ ನಾವು ಇರುವರು ಒಬ್ಬನನ್ನೇ ಒರಿಸುವುದಕ್ಕೆ ಸಾಧ್ಯವೇ ಇಲ್ಲ, ಆಗುದು ಇಲ್ಲ. ಏನ್ ನೀನು ಬ್ರಾಹ್ಮಣ ನೀನ? ಓಹೋ, ನಮ್ಮ ಇಬ್ರು ಒಬ್ಬರನ್ನೇ ಮದುವೆ ಆಗುದಂತೆ. ಈ ಪ್ರದೇಶಕ್ಕೆ ನಾ ಬಂದಾಗ ನೀವು ಸಿಕ್ಕಿದ್ದೀರಿ, ಕೇಳಬೇಕು ಎನ್ನುವ ಕುತೂಹಲ ನಿಮಗಿದ್ದರಿಂದ ಹೇಳಲೇಬೇಕು ಅಂತ ನಾನು ಹೇಳಿದ್ದೆ ಬಿಟ್ರೆ ಖಂಡಿತ ಈ ಮಾತಿನಲ್ಲಿ ಯಾವುದು ಸುಳ್ಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂದೀಗ ಹೊಟ್ಟೆಪಾಡಿಗಾಗಿ ನಾನು ಸುಳ್ಳು ಹೇಳ್ತೇನೆ ಅಂತಾದ್ರೆ ಎಲ್ಲೂ ಹೋಗುದಿಲ್ಲ. ಊರೂರು ತಿರುಗ್ತಾ ಇರುವಂತಹ ನಾನು ಈಗ ಹೇಳಿದ್ದು ಮುಂದೆ ಆಯ್ತು ಅಂತಾದ್ರೆ ಆ ಕಾಲದಲ್ಲಿ ನನ್ನನ್ನು ಕರೆಸಿ ನೀ ಹೇಳಿದ್ದು ಹೌದವ ಅಂತ ಹೇಳಿದ್ರೆ ಸಾಕಮ್ಮ. ಬೇಸರ ಮಾಡಬೇಡ ನೋಡು, ನಿನ್ನ ಮಾತನ್ನು ನಾನು ನಂಬುತ್ತೇನೆ. ಆದ್ರೆ ಅವಳು ನಂಬಲಿಲ್ಲ. ಬೇಸರ ಮಾಡ್ಲಿಕ್ಕೆ ಏನೂ ಇಲ್ಲ, ಹೋದಲ್ಲಿ ಹತ್ತು ಹಲವಾರು ಜನ ಸಿಗ್ತಾರೆ ನಮಗೆ. ಎಲ್ಲರೂ ನಾವು ಹೇಳಿದ್ದನ್ನು ಮೆಚ್ಚಿಕೊಳ್ಬೇಕು, ಕೇಳಬೇಕು ಅಂತ ಏನಿಲ್ಲ. ಹೌದಾದ್ರೆ ಮುಂದೆ ನನ್ನನ್ನು ನೆನಪಿಸಿಕೊಂಡ್ರೆ ಆಗಲಂತೆ. ಹಾಗಾಗಿ ಇದ್ದ ವಿಚಾರವನ್ನು ಹಾಗೆ ಹೇಳಿದ್ದೇನೆ. ಒಪ್ಪುವುದು ಬಿಡುವುದು ನಿಮಗೆ ಸಂಬಂಧಪಟ್ಟದ್ದು. ಹಾಗಾಗಿ ನಾ ಬರ್ತೇನೆ. ಕಂಚಿ ಕಾಮಾಕ್ಷಿ, ಮೊದಲೇ ಮೀನಾಕ್ಷಿ, ಕುಶಾಲ ನಗರದ ವಿಶಾಲಾಕ್ಷಿ, ಕಣಿ ಹೇಳ್ತೀನಮ್ಮ. ವಿಧಿಯ ಬಾರ ಹವಾ ಮೀರಲಾಪುದೇ, ವಿಧಿಯ ಬಾರ ಹವಾ ಮೀರಲಾಪುದೇ, ಮದುವೆ ಸ್ವರ್ಗದಿ ಪೂರ್ವ ನಿಶ್ಚಿತ, ಮದುವೆ ಸ್ವರ್ಗದಿ ಪೂರ್ವ ನಿಶ್ಚಿತ. ಇದಕ್ಕೆ ಗೋಪವ ಹೇಗೆ ಎಂದಳು, ಇದಕ್ಕೆ ಕೋಪವಿದೇಕೆ ಎಂದಳು, ಸುಧತಿ ಕಮಲೇ ಸುದತಿ ಕಮಲೆ. ಪರ್ವತಿ ಹೇಳಿದನ್ನು ನೀನು ನಂಬಿಬಿಟ್ಟಿಯ? ಏನಾಗಿದೆಯ ನಿನಗೆ? ಏನಾಗಿದೆ ಅಂತ ಮತ್ತೆ ಕೇಳ್ತೀಯಲ್ಲ, ನಾವು ಇರುವರು ಒಬ್ಬನನ್ನೇ ಒರಿಸ್ತೇವೆ ಅಂತ ಅದು ಹೇಗೆ ಸಾಧ್ಯ ಅಂತ ಕೇಳ್ತೇನೆ. ಸಿಟ್ಟಾಗುವುದು ಯಾಕೆ ಅಂತ? ಸಿಟ್ಟು ಬರ್ತಾ ಇರ್ತದೆ ನನಗೂ, ನಂದೇ ಆದಂತ ಆಸೆ ಆಕಾಂಕ್ಷೆ ಅಂತ ಉಂಟು. ನಮ್ಮ ಹಸ್ತವನ್ನು ನೋಡಿದಂತ ಆಕೆ, ನೀವಿಬ್ಬರು ಮುಂದೆ ಒಬ್ಬನೇ ಪುರುಷನನ್ನ ಮದುವೆ ಆಗ್ತೀರಿ ಹೌದು ಎನ್ನು ಹಾಗೆ ಅವಳಿಗೆ ತೋರಿದ್ದನ್ನ ಅವಳು ಹೇಳಿದಳು. ಇದರಲ್ಲಿ ಸಿಟ್ಟಾಗುವಂತ ಪ್ರಮೇಯ ಏನು? ನಿನಗೆ ಸಿಟ್ಟು ಬರದೇ ಇರಬಹುದು, ನನಗೆ ಸಿಟ್ಟು ಬರ್ತದೆ ಗೆಳತಿ. ಸಿಟ್ಟು ಮಾಡುವಂತದ್ದಲ್ಲ, ಒಂದು ನೆಲೆಯಲ್ಲಿ ನಾವು ಸಂತೋಷ ಪಡಬೇಕು. ಯಾವ ತರವೋ? ಯಾಕೆಂದ್ರೆ ಒಬ್ಬನ ಕೈ ಹಿಡಿದು ಒಂದೇ ಮನೆಯನ್ನು ನಾವು ಸೇರ್ತೇವೆ ಅಂತಾದ್ರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಅಂತ ನಾವು ಭಾವಿಸಬೇಕಾಗ್ತದೆ. ಯಾಕೆ ಹೇಳು? ಏನು
ನಾವಿಬ್ಬರು ಸಂಬಂಧದಲ್ಲಿ ಅತ್ತಿಗೆ ನಾದಿನಿಯರಾದ್ರೂ ಕೂಡ ಈ ಮನೆಯಲ್ಲಿ ಅಕ್ಕ ತಂಗಿಯರ ಹಾಗೆ ಬದುಕುತ್ತಾ ಇದ್ದವರು, ಮುಂದೆಯೂ ಕೂಡ ಒಂದೇ ಮನೆಯಲ್ಲಿ ಬದುಕುವಂತ ಅವಕಾಶ ಸಿಗ್ತಂತೆ ಅಂತಾದ್ರೆ ಅದು ನಮ್ಮ ಭಾಗ್ಯ ಅಂತ ಭಾವಿಸಬೇಕು. ನೀನ್ ಆ ರೀತಿಯಾಗಿ ಎಣಿಸ್ಕೊಂಡಿದ್ಯಾ? ಯಾಕೆ ಯಾಕೆ ಮತ್ತೆ ಅವಳ ಮಾತನ್ನ ಆಕ್ಷೇಪಿಸುವ ಹಾಗಿಲ್ಲ. ಮದುವೆ ಎನ್ನುವುದು ಇಲ್ಲಿ ನಡೆಯುವುದಲ್ಲ, ಮತ್ತೆ ಎಲ್ಲೋ ಹುಟ್ಟುವಂತಹ ಪೂರ್ವದಲ್ಲಿಯೇ ಸ್ವರ್ಗದಲ್ಲಿಯೇ ಇಂತಹ ಗಂಡಿಗೆ ಇಂತಹ ಹೆಣ್ಣು, ಇಂತಹ ಹೆಣ್ಣಿಗೆ ಇಂತಹ ಗಂಡು ಎನ್ನುವ ಹಾಗೆ ಆ ವಿಧಿ ಬರೆದಿರುತ್ತಾನೆ. ಸ್ವರ್ಗದಲ್ಲಿಯೇ ಮದುವೆ ನಡೆದು ಹೋಗಿರುತ್ತದೆ. ಆ ವಿಧಿ ಬಂದು ನಿನಗೆ ಹೇಳಿದ್ದ ಈ ರೀತಿ ಆಗ್ತದಂತ? ಹೇಳಿದ್ದಲ್ವೇ. ಮತ್ತೆ ಹಾಗಾದ್ರೆ ನಾವು ಪುಣ್ಯ ಕಥೆಗಳನ್ನು ಓದುವುದು ಯಾಕಾಗಿ, ಗುರುಮಠದಲ್ಲಿ ಅಭ್ಯಾಸ ಮಾಡಿದ್ ಯಾಕಾಗಿ, ಅದರ ಆಧಾರದ ಮೇಲೆ ನಾವು ಜೀವನವನ್ನು ನಡೆಸುವುದು ಅದನ್ನೆಲ್ಲ ನಂಬಬೇಕಾದ್ದು ಸಹಜ ತಾನೆ. ಹೌದಾ ಗೆಳತಿ? ಏನು ಅಂತಿರುವಾಗ ಈ ನಮ್ಮ ಭೂಲೋಕದಲ್ಲಿ ಕರ್ಮ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಂತ ನಮ್ಮ ಬದುಕಿನಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ನಡೆದು ಹೋಗ್ತದೆ. ಹೌದೇ. ಹಾ, ಆ ವಿಧಿಯ ಬರಹದಂತೆ ನಾವಿಬ್ಬರು ಒಬ್ಬನ ಹೆಂಡತಿಯಾಗಿ ಒಂದೇ ಮನೆಯನ್ನ ಸೇರುವುದಿದ್ರೆ ಅದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಂತ ನೀನ್ ಹೇಳುವುದ? ಖಂಡಿತ ಖಂಡಿತ. ಆಗಿಯೂ ನೀನ್ ಸಂಭಾಷಣೆ ಎಲ್ಲವನ್ನು ಕೇಳಿಸಿಕೊಂಡೆ, ಆದ್ರೆ ನೀನ್ ಹೇಳಿದ್ ನಡೆಯುವುದೇ ಇಲ್ಲ. ನೀನ್ ಕೇಳಿಕೊಂಡೇ? ಖಂಡಿತ. ಹೌದು. ಮತ್ತೆ ಸರಿ ಅವಳು ಹೇಳುವುದು? ಅವರ ಹೇಳಿದ್ದೇ ಸರಿ. ಯಾಕೆ ಬಾಬಾ? ನೀವಿಬ್ಬರು ಒಬ್ಬನನ್ನು ಮದುವೆ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಕಾರಣ, ನೀನೇ ನನ್ನ ಹೆಂಡತಿ ಆಗುವವಳು, ನಿನ್ನ ಗಂಡನಾಗುವವನು ನಾನೇ. ಬಾಬಾ ಸಲ್ಲಾದಿ ತೇರಬಾವ ಸಲ್ಲಾದಿ ತೇರ ಬಾವ ನಲ್ಲೇಯಾಗಿನು ಬಾವ ನಲ್ಲೇಯಾಗಿನು ಬಾವ ಇಲ್ಲ ನಿನ್ನೋಳು ಪ್ರೇಮ ಬಾವ ಇಲ್ಲ ನಿನ್ನೋಳು ಪ್ರೇಮ ಬಾವ ಎಲ್ಲ ಬಲ್ಲವ ನೀನು ಒಲ್ಲದೋ ಸತಿ ನಾನು ಎಲ್ಲ ಬಲ್ಲವ ನೀನು ಒಲ್ಲದೋ ಸತಿ ನಾನು ಸೊಲ್ಲ ನಾಡದಿರಣ್ಣ ಎನಲು ಬಾವ ಸೊಲ್ಲ ನಾಡದಿರಣ್ಣ ಎನಲು ಬಾವ ಮಾತನ್ನ ಈ ಹೊತ್ತಿನಲ್ಲಿ ಪುಷ್ಟೀಕರಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಓ, ನಿನ್ನ ಗಂಡ ಆಗುವವ ನಾನೇ. ಹೌದೌದು, ಅನುಮಾನವೇ ಇಲ್ಲ. ನಾನು ನಿನ್ನ ಮೂರ್ತಿಯನ್ನು ನನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಗೊತ್ತುಂಟು? ಈಗಾಗಲೇ ನನ್ನ ಅಣ್ಣ ಭಗ್ನ ಪ್ರೇಮಿಯಾಗಿದ್ದಾನೆ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಸತ್ಯ ವಿಷಯದಲ್ಲಿವರೆಗೆ ಹೇಳಲಿಲ್ಲ. ನಿನ್ನ ಅಂತರಂಗದಲ್ಲಿ ನನ್ನ ಕುರಿತಾಗಿ ಇಂಥದ್ದೊಂದು ಭಾವನೆ ಇದೆ ಎನ್ನುವುದು ನೀನು ಹೇಳಿದ ಮೇಲೆ ನನಗೆ ಅರ್ಥ ಆದದ್ದು. ಪ್ರೇಮ ಭಾವನೆ ಬಾಬಾ, ಪ್ರೇಮ ಎಂಬುದು ಅಮರ. ನೀನು ಇಂತಹ ಭಾವನೆಗೆ ಒಳಗಾಗಿ ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಬೇಕು ಎನ್ನುವಂತಹ ತೀರ್ಮಾನದಲ್ಲಿದ್ದಿರಬಹುದು. ಖಂಡಿತ. ಆದರೆ ನಿನ್ನ ಕುರಿತು ನನಗಿರುವಂತಹ ಭಾವನೆ ಏನೆನ್ನುವುದನ್ನು ತಿಳಿದುಕೊಳ್ಳಬಾರದೆ ಹೇಳು. ಈ ಮನೆಯನ್ನ ಸೇರಿದಂತ ನೀನು ನನಗೆ ಅತ್ತೆಯ ಮಗನಾದ್ರೂ, ಸಂಬಂಧದಲ್ಲಿ ಭಾವನೆ ಆದರೂ, ನಿನ್ನನ್ನು ಆ ದೃಷ್ಟಿಯಲ್ಲಿ ಇಲ್ಲಿಯ ತನಕ ನೋಡಿದವಳಲ್ಲ. ಸೋದರಿಕೆ ಸಂಬಂಧವೇ. ಒಡ ಹುಟ್ಟಿದ ಅಣ್ಣ ಎನ್ನುವಂತ ಭಾವನೆಯಿಂದ ನಿನ್ನನ್ನು ಕಂಡವಳು, ಹಾಗೆ ನಿನ್ನಲ್ಲಿ ಮಾತನಾಡುತ್ತಾ ಇದ್ದವಳು. ಅದರಿಂದ ಅಂತಿರುವಾಗ ಮನಸ್ಸಿಲ್ಲದ ಒಲ್ಲದ ಸತಿ ನಾನು, ನನ್ನನ್ನು ಹೆಂಡತಿಯಾಗಿ ನೀನು ಹೇಗೆ ಸ್ವೀಕರಿಸ? ಹಾಗೆ ಹೇಳಲಿಕ್ಕೆ ನಿನಗೂ ಅಧಿಕಾರವೇ ಇಲ್ಲ. ಹಕ್ಕಿನ ಹೆಂಡತಿ ಎನ್ನಡ ನಾಡಿನ ಹಕ್ಕಿನ ಹೆಂಡತಿ ಎನ್ನಡ ನಾಡಿಯ ಸೊಕ್ಕಿನ ಮಾತೇನು ಸೊಕ್ಕಿನ ಮಾತೇನು ದಕ್ಕಿಸಿಕೊಳ್ಳದೆ ಹೋದರೆ ನಿನ್ನನ್ನು ತಕ್ಕವನೇ ನಾನು. ಇರಬಹುದು, ಆದುದರಿಂದ ಆ ಹಕ್ಕು ನನಗುಂಟೆ. ಕೇಳು, ಏನಿದ್ದರು ಎಂತಿದ್ದರು ನೀನು ಏನೇ ಹೇಳಿದರು ನಿನ್ನ ಗಂಡನಾಗುವವನು
ರೀತಿಯಾಗಿ ಪಂತದ ಮಾತುಗಳನ್ನ ಆಡಿ ನಿನ್ನ ಅಣ್ಣ ಹೋಗಿರಬಹುದು, ಆದ್ರೆ ನಾನಾಡುವ ಮಾತುಗಳನ್ನ ಕೇಳು. ಏನು ಮರುಳು ಮಾತುಗಳೇತಿಗೆ ಮರುಳು ಮಾತುಗಳೇತಿಗೆ ಅಣ್ಣನನ್ನು ಒರಿಸಲು ಜನರು ಜೋಗಿ ಅಣ್ಣನನ್ನು ಒರಿಸಲು ಜನರು ಜೋಗಿ ತರಣಿ ಬಿಡಿ ದಾರಿ ನೀನು ಎನ್ನ ಪತಿ ವಸುವಾದರೆ ಮಾಮೇನು ನಿನ್ನ ಅಣ್ಣನ ಹೆಂಡತಿಯಾಗಿ ನಿನ್ನ ಅತ್ತಿಗೆ ಆಗಿ ನಾನು ಜೀವನವನ್ನು ನಡೆಸ್ತೇನೆ ಎನ್ನುವ ಹಾಗೆ ಅಣ್ಣ ತಂಗಿರಾದಂತ ನೀವು ಯಾವ ಕಾರಣಕ್ಕೂ ಯಾವ ಕಾಲದಲ್ಲಿಯೂ ಕನಸನ್ನು ಕಾಣುವುದಕ್ಕೆ ಮುಂದಾಗಬೇಡಿ. ಹೌದೇ, ಆ ಕನಸು ನನಸಾಗುವುದಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಹೇಳ್ತೀಯ? ಮತ್ತೇನಂದೆ, ನಾವಿಬ್ರು ಒಬ್ಬ ಪುರುಷನನ್ನು ಒರಿಸುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ಈ ಹೊತ್ತು ದಿಟ್ಟತನದ ಮಾತುಗಳನ್ನು ಆಡುತ್ತಾ ಇದ್ದೀಯಲ್ಲ. ಈಗೋ ಸ್ಪಷ್ಟವಾಗಿ ಕೇಳು. ಏನೇ? ನಾನು ಮದುವೆಯಾದಂತಹ ಪುರುಷನಿಗೆ ನಿನ್ನನ್ನು ಹೆಂಡತಿಯನ್ನಾಗಿ ನಾನು ನನ್ನ ತಂಗಿಯನ್ನಾಗಿ ನಿನ್ನನ್ನು ಸ್ವೀಕರಿಸದೆ ಇದ್ರೆ ನಾನು ಕಮಲಿನಿಯಲ್ಲ ಎನ್ನುವುದನ್ನು ಮರೆಯಬೇಡ. ಅಣ್ಣನನ್ನು ಒರೆಸದಿರಲು ಕೇಳು, ನಿನಗೆ ಎಂತ ಹೋಳಿಗೆ ಬದಲು ಕೇಳು, ನಿನಗೆ ಎಂತ ಹೋಳಿಗೆ ಬದಲು ಮಣ್ಣ ಸಾಹಸ ತೋರ್ಬಿಡು ಎಲೆ ಕಬಲೆ ಬಂದ ಪಡೆದಿರುವ ಮೇಲು. ಕೇಳು, ಹೇಳು. ನಿನ್ನ ನನ್ನ ಅಣ್ಣನಿಗೆ ಮದುವೆ ಮಾಡಿಸದೆ ಹೋದ್ರೆ ನಾನು ದಾರಿಣಿಯ ಸುಳ್ಳು ನೆನಪಿಟ್ಕೋ. ನೀನು ಯಾರ ಮಾತು ಈಡೇರ್ತದೆ ಅಂತ ಭವಿಷ್ಯದಲ್ಲಿ ಕಾದು ನೋಡೋಣ. ಕಾದು ನೋಡಿ ತಲೆ ಕೆಡಿಸಿಕೊಳ್ಳುವಂತದ್ದು ಏನೂ ಇಲ್ಲ. ಆಗಲಿ, ಇವರಂತೂ ಹೊರಟೋದ್ರು. ನಾವಿನ್ನು ಈ ವನದಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ ಆಮೇಲೆ ಮನೆಯನ್ನು ಸೇರಿ. ಇನ್ನೊಂದನೆ ಹೆಣ್ಣಿನ ಅರ್ಥ ಧ್ವನಿ ಹೋಗ್ತಾ ಇದ್ದಾರೆ. ಯಾರೋ ಕಷ್ಟಕ್ಕೆ ಸಿಲುಕಿರಬೇಕು. ನೋಡ್ಲೇಬೇಕು. ಹುಲಿ ಹುಲಿ ಇರುತ್ತ ದಾರಿಯರು, ಹುಲಿ 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 ಇರುತ್ತ ದಾರಿಯರು, ಬೆದರಿ ಬರುತ್ತೀರಿ, ಬೆದರಿ ಬರುತ್ತೀರಿ. ಪ್ರಥಮ ನೋಟದಿ ಪ್ರಣಯ ಮೊಳೆಯಿತು, ಜೊತೆಯ ಬಾಳಿಗೆ ನಾಂದಿ ಹಾಡಿತು. ಕಥೆಗೆ ಕೌತುಕ ಮೆರುಗ ನೀಡಿತು ಮಿಥುನ ಜೋಡಿ. ಪ್ರಣಯ ಕಾವ್ಯದ ನಾಯಕಿ ಕಾವ್ಯದ ನಾಯಕಿ ನೀನ್ಯಾರೆ ಗುಣಧೀರೆ ಸಮ್ಮೋಹಗಿ ನೀನ್ಯಾರೆ ಗುಣಧೀರೆ ಸಮ್ಮೋಹಗಿ ಜನಪತಿಯು ನಾ ಭಾವಕಿ ಜನಪತಿಯು ನಾ ಭಾವಕಿ ಜನಪತಿಯು ನಾ ಭಾವಕಿ ದವಳಾಕೆ ಗುಣದಾಮವೆನಗೆ ಸಖಿ ದವಳಾಕೆ ಗುಣದಾಮಯನಗೆ ಸಖಿ ಓ ಪ್ರಣಯ ಕಾವ್ಯದ ನಾಯಕಿ ಗೊತ್ತು? ನಿನ್ನ ಅಂಕಿತ ನಾಮದ ಅಲ್ಲ ಅನ್ನೋದು ಗೊತ್ತು.
ನನ್ನನ್ನು ಕರೆದಿದ್ದ? ಅನ್ವರ್ಥನಾಮವಾಗಿ ಹಾಗೆ ಕರೆದರೆ ಆಕ್ಷೇಪ ಆಗಲಾರದು. ನಿನ್ನನ್ನು ನೋಡಿದಾಗ ನನ್ನ ಕವಿ ಹೃದಯ ಜಾಗೃತವಾಗಿ ಪ್ರಣಯ ಕಾವ್ಯಕ್ಕೆ ನಿನ್ನ ನಾಯಕನ್ನಾಗಿಸಬಹುದೇ ಹೀಗೆಲ್ಲ ಅನಿಸುತ್ತಾ ಇದೆ. ಕೇಳಿಸಿತು ಹುಲಿಯ ಗರ್ಜನೆ, ನಿಮ್ಮ ಬೊಬ್ಬೆಯೂ ಕೇಳಿತು, ಹೆಣ್ಣೊಬ್ಬಳು ಕಷ್ಟಕ್ಕೆ ಸಿಲುಕಿದ್ದಾಳೆಂದು. ಈ ಕಡೆ ಬಂದಾಗ ಬಂದು ಅಪ್ಪಿದೆಯಲ್ಲ, ನೀನು ಯೋಚನೆ ಮಾಡುವುದು ಯಾಕೆ ಅಂತ ಗೊತ್ತಾಯ್ತು. ಕೇಳುತ್ತಿರುವ ನಾನ್ಯಾರು ಅಂತ ಯೋಚಿಸ್ತಾ ಇದ್ದೀಯ? ಮಾಳವನಾಡಿನ ಹೆಸರನ್ನು ಕೇಳಿದ್ದೀಯ? ಅಲ್ಲಿಯ ಅರಸ ನಾನು. ಧವಳ ಧ್ವಜ ಎನ್ನುವುದು ನನ್ನ ನಾಮಧೇಯ. ನಿನ್ನ ಪರಿಚಯ ಹೇಳಬಹುದಾ? ಹರಣವುಳು ಹರುಷ ತಂದೆ ಪುರುಷ ಪುಂಗವ ಹರಣವುಳು ಹರುಷ ತಂದೆ ಪುರುಷ ಪುಂಗವ ಹರಣವುಳು ಹರುಷ ತಂದೆ ಪುರುಷ ಪುಂಗವ ಪುರುಷ ಪುಂಗವ ಚರಣ ಕಮಲಗಳಿಗೆ ನಮಿಪೆ ಪುರುಷ ಸುವನೆ ಚರಣ ಕಮಲಗಳಿಗೆ ನಮಿಪೆ ಪುರುಷ ಸುವನೆ ನಮಿಪೆ ಪುರುಷ ಸುವನೆ ನಮಿಪೆ ಪುರುಷ ಸುವನೆ ಧರಣಿ ಪಾಲ ನಿಶಿತ ಸೇನನ ತರಳೆಯು ನಾನು ಧರಣಿ ಪಾಲ ನಿಶಿತ ಸೇನನ ತರಳೆಯು ನಾನು ಕರೆವರೆಲ್ಲ ಕಮಲೆ ಎಂದು ದೊರೆಯೆ ಕೇಳಿನು ಕರೆವರನ್ನ ಕಮಲೆ ಎಂದು ಕಮಲೆ ಎಂದು ದೊರೆಯೆ ಕೇಳಿನು ದೊರೆಯೇ ಕೇಳಿನು ಕರೆವರೆಲ್ಲ ಕಮಲೆ ಎಂದು ದೊರೆಯೇ ಕೇಳಿನು ಪುರುಷ ಪುಂಗವ ಪುಂಗವ ಚರಣ ಕಮಲಗಳಿಗೆ ನಮಿಪೆ ಪುರುಷ ಸುವನೇ
ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಾ ಇದೆ. ಕೇವಲ ಪ್ರಣಯ ಕಾವ್ಯದ ನಾಯಕಿ ಮಾತ್ರ ಅಲ್ಲ, ಸಕಲ ಸದ್ಗುಣಗಳ ನಿಧಿಯೂ ನೀನಾಗಿರಬೇಕು ಎಂದು. ಮೊದಲಾಗಿ ತಮ್ಮ ಪವಿತ್ರವಾದಂತಹ ಪದ್ಮ ಪಾದಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮಾಡಿದಂತ ಉಪಕಾರಕ್ಕೆ ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವುದು ಈ ಹೊತ್ತಿನಲ್ಲಿ ತಿಳಿಯದಂತಾಗಿದೆ. ಅಲ್ಲ, ನನಗೆ ಮತ್ತೊಬ್ಬರು ಸಹಾಯ ಪಡೆಯುವ ಸ್ಥಿತಿಯಲ್ಲಿ ನಾನಿಲ್ಲ ಈಗ. ಯಾಕೆಂದ್ರೆ ಅಂದ್ರೆ ಸ್ವತಃ ನಾನು ನನ್ನನ್ನ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದೇನೆ. ಇನ್ನು ಪ್ರತ್ಯುಪಕಾರ ಮಾಡಲೇಬೇಕು ಅಂತಿದ್ರೆ ಪರಿಚಯ ಹೇಳಿದ್ರು ಬಹಳ ಸಂತೋಷ. ಅಯ್ಯೋ ದೇವ್ರಿ, ನೀವಾಗಿ ಕೇಳದೆ ಇದ್ರು ಹೇಳಬೇಕಾದ್ದು ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ. ಕೇಳಿರಬಹುದು ಕುಂತಳದ ವಿಚಾರವನ್ನ. ಆ ಕುಂತಳವನ್ನ ಆಳುತ್ತಿರುವಂತ ವ್ಯಕ್ತಿ ನಿಶಿತಸೇನ ಮಹಾರಾಜ. ಹಾ, ಕೇಳಿದ್ದೇನೆ. ಅವರ ಅವರೊಬ್ಬಳೇ ಮಗಳು ನಾನು. ನನ್ನ ಹೆಸರು ಕಮಲಿನಿ ಎಂದು. ಸರಿ, ಹೆಸರು ಬಹಳ ಸೂಕ್ತವಾಗಿದೆ. ಅರಳಿದ ಕಮಲದಂತಹ ಮುಖ, ಹೆಸರು ಕಮಲಿನಿ ಎಂದು. ಅಷ್ಟೆಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ, ನಾಚಿಕೆ ಆಗ್ತದೆ. ನಾನು ಪ್ರಾಣವನ್ನು ಉಳಿಸಿದಂತ ವೀರ ನೀವಿದ್ದೀನಿ. ಓ ವೀರನೇ, ವನ ವಿಹಾರಕ್ಕಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆ ನಡೆಯಿತು. ಹೌದು, ಒಂದು ಮಾತು ಕೇಳಲ ನಿನ್ನಲ್ಲಿ. ಹೇಳಿ. ನಾನು ಧವಳಧ್ವಜ ಮಹಾರಾಜ ಅಂತ ಹೇಳಿದ್ನಲ್ಲ. ಹೌದು. ನನಗಿನ್ನು ಮದುವೆ ಆಗಿಲ್ಲ. ಮದುವೆ ಆಗ್ಲಿಲ್ವಾ? ಮದುವೆ ವಿಷಯದಲ್ಲಿ ನಾನೊಂದು ಧೋರಣೆಯನ್ನ ತಳೆದವ. ಏನದು? ಯಾವ ಹೆಣ್ಣು ತನ್ನ ಚರ್ಯೆಯಿಂದ ಗುಣದಿಂದ ನನ್ನ ಮನಸ್ಸನ್ನ ಆಕರ್ಷಿಸುತ್ತಾಳೋ ಅವಳನ್ನೇ ಮದುವೆಯಾಗಬೇಕು ಎಂದು. ಅಂತ ಹೆಣ್ಣು ಯಾವ ಊರಿನಲ್ಲಿದ್ದಾಳೋ ಯಾರಿಗೆ ಗೊತ್ತು? ಯಾವ ಊರಿನಲ್ಲೇ ಇದ್ರೆ ಇದ್ದವರ ಹತ್ರ ಎಲ್ಲ ಹೇಳ್ತಾ ತಿರುಗುವ ಅಭ್ಯಾಸ ಅಂತ ಭಾವಿಸಿದ್ಯಾ? ಅಲ್ಲ, ನನ್ನಲ್ಲಿ ಹೇಳಿದ್ರೆ ಅಂತವಳು ಸಿಕ್ಕಿದ್ರೆ ನಾನು ನಿಮಗೆ ಪರಿಚಯ ಮಾಡಿಸಿ ಕೊಡಬಹುದು. ನೀನೇ ಅವಳು, ನಿನಗೆ ಒಪ್ಪಿಗೆಯೇ? ಹೃದಯ ರಾಗ ಕರೆಯೇ ಕೇಳಿ ಸುದಿನಾತೆಲು ಹೃದಯ ರಾಗ ಕರೆಯೇ ಕೇಳಿ ಸುದಿನಾತೆಲು ಸುದಿನಾತೆಲು ಮದುವೆಯಾಬೆ ಎಂದು ರಪತಿ ಮುದದಿ ನುಡಿಯಲು ಮದುವೆಯಾಬೆ ಎಂದು ರಪತಿ ಮುದದಿ ನುಡಿಯಲು ಆ ಸುದತಿ ನಾಚಲು ರಪತಿ ಮುದದಿ ನುಡಿಯಲು ನುಡಿಯಲು ಮೃದು ಬಾಸಿನಿ ಅರುಷದಿಂದ ಮನವ ನೀಡಲು ಮೃದು ಬಾಸಿನಿ ಅರುಷದಿಂದ ಮನವ ನೀಡಲು ಮಧುರ ಭಾವ ಮಧುರ ಭಾವ ಮಧುರ ಭಾವ ಪ್ರೇಮ ಸುದೆಯ ಹೀರಲು ಮಧುರ ಭಾವದಿಂದ ಪ್ರೇಮ ಸುದೆಯ ಹೀರಲು ಸುದೆಯ ಹೀರಲು ಹೃದಯ ರಾಗ ಕರೆಯ ಕೇಳಿ ಸುದತಿ ನಾಚಲು. ನಾವಿಬ್ಬರು ಒಬ್ಬರನ್ನೊಬ್ಬರು ಒಪ್ಪಿದೆವು, ಆದ್ರೆ ಈಗ ನೆನಪಾದದ್ದು ಯಾವುದು ಗೊತ್ತಾ? ನನ್ನ ಜೊತೆಯಲ್ಲಿ ನನ್ನ ಮಿತ್ರ ಬಂದಿದ್ದ. ಈ ದೇವರು ನನ್ನ ಜೊತೆಯಲ್ಲಿ ಗೆಳತಿ ಬಂದಿದ್ಲು. ಅವರೆಲ್ಲಾದ್ರೂ
ಸಖಿಯೇ ಪದುಮ ಮುಖಿಯೇ ಮದನ ಸಖಿಯೇ ಮದನ ಸಖಿಯೇ ಮದನ ಸಖಿಯೇ ಮದನ ಸಖಿಯೇ ಪದುಮ ಮುಖಿಯೇ ಪಿದರಿ ಬಂದೆಯ ಪಿದರಿ ಬಂದೆಯ ಮದನ ಕಾಯ ಅಪ್ಪಿದಂತ ಮದನ ಕಾಯ ಅಪ್ಪಿದಂತ ಮದನ ಪೇಳ್ವೆಯ ಮದನ ಕಾಯ ಹದನ ಪೇಳ್ವೆಯೋ ಚದುರೇನಿಲ್ಲ ಪೆಸರದೇನು ಸದನವಿಲ್ಲಿದೆ ಚದುರೇನಿಲ್ಲ ಪೆಸರದೇನು ಸದನವಿಲ್ಲಿದೆ ಮಧುರ ಭಾವ ಸೂಸಿಯರು ಮಧುರ ಭಾವ ಸೂಸಿಯರು ಸುದತಿ ನಾಚನೆ ಅರುಹು ಸುದತಿ ನಾಚನೆ ಅರುಹು ಸುದತಿ ನಾಚನೆ ಮದನ ಸಖಿಯೇ ಮದನ ಸಖಿಯೇ ಮಧು ಬಾಬುಗಿಯೇ ಬೇದಾರಿ ಬಂದೆಯೋ ಒಂದ್ಸಲ ಹುಲಿಯ ಮೈ ಮೇಲೆ ಬಿತ್ತು ಅಂತ ನಾನು ಆಲೋಚನೆ ಮಾಡಿದ್ದು ಕೊನೆಗೆ ನೋಡ್ತೇನೆ ಹುಲಿ ಆವಾಗ ಒಂದು ಹುಲಿ ಅಲ್ಲ ಇದು ಹೆಣ್ಣು ಹುಲಿ ಅಂತ ಈಗ ಗೊತ್ತಾಯ್ತು ಹೌದನೆ ಏನು ಈಗ ಹುಲಿ ಇಲ್ಲ ಹುಲಿ ಇನ್ನು ಈ ಕಡೆ ಬರುವುದು ಇಲ್ಲ ಯಾಕಂತ ಹೇಳಿದ್ರೆ ಹುಲಿ ಸತ್ತೋಗಿ ಆಯ್ತು ಹೌದಾ ಆದ್ರೂ ಪಕ್ಕನೆ ಓಡ್ ಬಂದು ನನ್ನನ್ನು ಒಪ್ಕೊಂಡಿಯಲ್ಲ ಯಾರು ನೀನು ಎಲ್ಲಿಂದ ಬಂದವಳು ನಿನ್ನ ಹೆಸರೇನು ಯಾಕಾಗಿ ಈ ಕಡೆ ಎಲ್ಲಿ ತಿರುಗುತ್ತಾ ಇದ್ದೀಯಾ ನಿನ್ನ ಮನೆಯಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಇದ್ದವರು ಎಷ್ಟೆಷ್ಟೊತ್ತಿಗೆ ಇರ್ತಾರೆ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಹೇಳ್ತೀಯ ಹೌದಾ ಅಯ್ಯೋ ಹುಲಿಯ ನೋಡಿ ಹೆದರಿ ಬಂದೆ ಪುರುಷ ಪುಂಗವ ಚೆನ್ನಿಗ ಹುಲಿಯ ನೋಡಿ ಹುಲಿಯ ನೋಡಿ ಹೆದರಿ ಬಂದಿ ಚಲುವ ಚೆನ್ನಿಗ ಹೆದರಿ ಬಂದಿ ಚಲುವ ಚೆನ್ನಿಗ ಇಲಿಯು ಕಾಡಿ ಮುದುಡಿ ನಿಲ್ದೆ ಎಲ್ಲವೋ ಸೋಜಿಗ ಇಲಿಯು ಕಾಡಿ ಮುದುಡಿ ನಿಲ್ದೆ ಎಲ್ಲವೋ ಸೋಜಿಗ ಏನೆಲ್ಲವೋ ಸೋಜಿಗ ಲಾಲಾನೆ ಕಮಲೇ ಸಖಿ ಸುನಂದಿ ಒಲವ ತೋರೆನು ಲಾಲಾನೆ ಕಮಲೇ ಸಖಿ ಸುನಂದಿ ಒಲವ ತೋರೆನು ನಳಿ ನಮುಗಿಯ ಪರಿಯ ನರಿತು ಅಳಿತು ಬರುವೆನು ನಳಿ ನಮುಗಿಯ ಪರಿಯ ನರಿತು ಒಳಿತು ಬರುವೆನು ನಾವಳಿತು ಬರುವೆನು ಹೆದರಿ ಬಂದೆ ಚಲೋವ ಚಲ್ಲಿಗ ಚಲ್ಲಿಗ ನಮದ ಅಂತ ಹೊಡತಿಯ ಅಂತಹ ಕಮಲಿನೊಂದಿಗೆ ಒನೆ ವಿಹಾರ ಜಲಕ್ರೀಡೆಗೆಂದು ಬಂದವರು ನಾವು ಓ ನೀನು ಕಮಲಿನಿಯ ಸಖಿ ನಾನು ನಿನ್ನ ಹೆಸರು ಹೆಸರು ಸುನಂದೆ ಎನ್ನುವ ಹಾಗೆ ಏನಂದೆ ಸುನಂದೆ ಅಂದೆ ಹೌದು ಹೀಗೆ ವನ ವಿಹಾರ ಜಲಕ್ರೀಡೆ ಆಡ್ತಿರುವಂತಹ ಸಂದರ್ಭದಲ್ಲಿ ಹುಲಿಯೊಂದನ್ನ ಕಂಡೇವು ಅದನ್ನ ಕಂಡು ಓಡುತ್ತಾ ಹೆದರಿ ಓಡೋಡಿ ಬಂದವರು ನಾವಿದ್ದೇವೆ ಹಾಗಾದ್ರೆ ನಮ್ಮಂತೆ ಹುಲಿಯನ್ನು ನೋಡಿ ನೀವು ಹೆದರಿದ್ದೀರಿ ಅಂತ ಆಯ್ತು ಹೌದು ಓಡಿ ಬಂದು ಈಗೇನು ಆಸೆಗಿದೆ ನಿನಗೆ ಹೌದು ಹಾಗಾಗಿ ಹೆದರಿಕೆ ಆಗ್ತಾ ಉಂಟು ನಿಮ್ಮನ್ನ ಕಂಡ ಕ್ಷಣದಲ್ಲಿ ಹೆದರಬೇಕಾದ ಅಗತ್ಯ ಇಲ್ಲ ಮತ್ತೆ ಆದ್ರೆ ಇನ್ನೊಂದು ಮಾತು ಏನು ಜೋರಿಯನ್ನು ತಪ್ಪಿ ಸುಬ್ಬ ನುಡಿವೆಯೋ ಬ್ರಹ್ಮಚಾರಿಯನ್ನು ತಪ್ಪಿ ಸುಮ್ಮ ನುಳಿವಿಯ ಸುಮ್ಮ ನುಳಿವಿಯ
ಒಟ್ಟಿಗೆ ಹೆದರಿ ಓಡ್ ಬಂದವರಾಯ್ತು. ಹೌದು, ಬಂದದ್ದು ಮಾತ್ರ ಅಲ್ಲ, ಅಕಸ್ಮಾತ್ ಬೇಕು ಅಂತಲ್ಲ, ಅಕಸ್ಮಾತ್ ಆಗಿ ಬಿದ್ದಾಯ್ತು. ಇಷ್ಟೆಲ್ಲ ಕೇಳೋರು ನೀವ್ಯಾರಂತ ಗೊತ್ತಾಗ್ಲಿಲ್ವಲ್ಲ. ನಾನು ಹಾಗೆ ನಿನ್ನ ಹಾಗೆ ತಿರುಗ್ಲಿಕ್ ಬಂದವ ನಾನು. ಹೌದಾ? ಹೌದೌದು, ದವಡ ಧ್ವಜ ಅಂತ ಒಬ್ಬ ಬಂದಿದ್ದ, ಅವನ್ ನಿನ್ ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ, ಅವನ ಮಿತ್ರ ವಿನೋದ ಅಂತ ನನ್ನ ಹೆಸರು. ಹೌದಾ? ಆದ್ರೆ ಬ್ರಹ್ಮಚಾರಿ ಆದ ನನ್ನನ್ನು ನೀನು ತಬ್ಬಿದೆಯಲ್ಲ, ತಬ್ಬಿದ್ದು ಮಾತ್ರ ಅಲ್ಲ, ತಬ್ಬಿದಾಗಲೇ ನನಗೆ ಗೊತ್ತಾದ್ರು ಮನುಮತ ಬಾಣ ಬಿಡ್ತಾ ಇದ್ದಾನೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ಏನು, ನಾನು ನೀನು ಒಟ್ಟಾಗಿ ಬಿಡೋಣವೇ. ಮಾನ ಮರ್ಯಾದೆ ಏನಾದ್ರು ಉಂಟೇನ? ನೀ ಎಷ್ಟೊತ್ತಿ ಬಂದೀಯಾ? ನಾನ್ ನಿಮ್ ಸಂಭಾಷಣೆ ಆಗುವಾಗಲೇ ಬಂದೆ. ಹೌದನಾ? ಏನಾ? ಏನೋ ನಿನ್ನ ತಬ್ಬಬೇಕು ಅವಳು. ಹೌದು, ನಾವು ಎಲ್ಲಿದ್ದೇವೆ ಅನ್ನೋ ನೆನಪುಂಟ? ಅಲ್ಲ, ಮಾನ ಮರ್ಯಾದೆ ಉಂಟು ಅಂತ ಕೇಳ್ತೀಯಲ್ಲ, ಯಾಕಂದ್ರೆ ಅವಳ ಹತ್ರ ಹಾಗೆ ಕೇಳ್ತಾ ಇದೀಯಲ್ಲ ನೀನು. ನನ್ನ ಮದುವೆ ಆಗ ಕೇಳೋದೇನ? ಗಂಡಸರ ಊರಿನಲ್ಲಿರುವ ಗಂಡಸರ ಮರ್ಯಾದೆ ಪೂರ್ತಿ ತೆಗೆದೇನೆ. ಸ್ವಲ್ಪ ಸುಮ್ಮನೆ ಇರ್ತೇನೆ. ಏನು ಹೋದಲ್ಲ, ಒಂದೊಂದು ತಾಗುವುದೇ ಆಗಿದ್ರೆ ಕೇಳುದು ಬೇಡ ಇತ್ತು. ನಮಗೆ ಅಪರೂಪಕ್ಕೆ ತಾಗಿದ್ದಲ್ವೇ, ಹಾಗಾಗಿ ಕೇಳದಿದ್ರೆ ಉಪಾಯ ಇಲ್ಲ ಎನ್ನುವ ಕಾರಣದಿಂದ ನಾನು ಕೇಳಿದ್ದು. ನೋಡು, ಅವಳನ್ನು ವಿಚಾರಿಸ್ತಾ ಇದ್ದಾಳೆ. ಏನೇ? ಏನು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ತೆಗೆಯುವುದಕ್ಕೆ ಮುಂದಾಗಿ ಬಿಟ್ಟಿಯಲ್ಲ. ಯಾಕೆ ಇಂತ ಒಂದು ಪ್ರದೇಶದಲ್ಲಿ ಯಾವನೋ ಒಬ್ಬ ಪುರುಷನನ್ನು ಅಪ್ಪಿಕೊಂಡು ನಿಂತಿದ್ಯಲ್ಲ, ನಗೆ ನಾಚಿಗೆ ಏನಿಲ್ವ ನಿನಗೆ? ಅಯ್ಯೋ, ಮನಸ್ಸಿಗೆ ಇಷ್ಟವಾಯ್ತು ಹಾಗಾಗಿ ಅವರು. ಸುಮ್ಮನೆ ನಿನ್ಗೆ ಯಾರು ಜೋರು ಮಾಡುದಾರೆ? ನೀನು ಪರಿಚಯ ಉಂಟು ಅವಳದ್ದು? ಯಾರದ್ದು? ನಿನಗೆ ಜೋರು ಮಾಡುದು? ನನಗೆಂತ, ನೀ ಎಂತ ಜೋರು ಮಾಡುದೇ? ನಾನು ನನಗೇನು ಗೊತ್ತಿಲ್ಲ ಅಂತ ಮಾಡ್ಕೊಂಡ್ರೆ ಏನು? ನಾವು ಬರುವ ಪೂರ್ವದಲ್ಲಿ ನೀವಿಬ್ರೆ ಅಂತ ಮಾಡಿದ್ದ? ಏನು ಗೊತ್ತಿಲ್ಲ ಮಾಡ್ಕೊಂಡಿದ್ದೀರಾ ನಿಮ್ಮ ವಿಷಯ? ನೀವು ಹಾಗೆ ಪರಿಚಯ ಇಲ್ಲದಿದ್ದವ್ರನ್ನ ಒಪ್ಪಿಕೊಂಡದ್ರಿಂದಲೇ ನಮಗೆಲ್ಲ ಸಿಗ್ತದೆ ಅಂತ ನಾವು ಓಡಿ ಬಂದ. ಇಲ್ಲ, ನಿಮ್ಮನ್ನ ಆಕ್ಷೇಪ ಮಾಡುವುದು ನಮಗೆ ಅಧಿಕಾರ ಇಲ್ಲ. ಆದ್ರೂ ಒಂದು, ಏನು ಹೀಗಾದದ್ದು ಒಳ್ಳೆಯದೇ ಆಯ್ತು. ಯಾವುದು? ಎಷ್ಟೋ ಕಾಲದಿಂದ ನಾವಿಬ್ಬರು ಒಂದಾಗಿದ್ದವರು, ನಾವಿಬ್ಬರು ಒಂದಾಗಿ ಇದ್ದವರು. ನಾಳೆ ನಾನು ಅವಳನ್ನ ಮದುವೆ ಆದ್ಮೇಲೆ ನೀನು ಯಾವುದೋ ಅವ್ರನ್ನ ಅವಳನ್ನ ಮದುವೆ ಆದ್ರೆ ನೀ ಎಲ್ಲಿಯೋ ಹೋಗ್ಬೇಕಾಗ್ತದಲ್ಲ. ಮಾತ್ರ ಅಲ್ಲ, ನಾನು ಎಲ್ಲೋ ಹೋಗ್ಬೇಕಾಗ್ತದೆ, ಅದೆಲ್ಲ ನನಗೆ ಮದುವೆ ಆಗದೆ ಇದ್ದಲ್ಲಿ ನಿಮ್ಗೆ ನಿದ್ದೆ ಮಾಡ್ಲಿಕ್ಕೆ ಖಂಡಿತ ನಾ ಬಿಡ್ಲಿಕ್ಕಿಲ್ಲ. ಅದು ಗೊತ್ತು. ಮತ್ತೊಂದು, ಏನು ಅವರಿಬ್ರು ಒಂದಾಗಿದ್ದವರಂತೆ. ಹೌದು, ನಾವಿಬ್ರು ಒಂದಾಗಿದ್ದವರು. ನಾನು ಅವರನ್ನ ಮದುವೆ ಆದಾಗ ನೀನು ಇನ್ಯಾರನ್ನ ಮದುವೆ ಆದ್ರೆ ಇನ್ಯಾವುದ ಕಡೆ ಹೋಗುದಿಲ್ವಾ? ಅಲ್ವಾ? ಹಾಗಾಗಿ ಈಗ ನಾವು ಹೋಗ್ತೇವೆ, ಆದ್ರೆ ಮರೆಯಬೇಡಿ, ಆದಷ್ಟು ಬೇಗ ನಿನ್ನನ್ನು ನಾನು ಕರೆಸ್ಕೊಳ್ತೇನೆ. ಅಲ್ಲ, ಅವಳನ್ನು ನೀ ಕರೆಸ್ಕೊಳ್ತೀಯ ಅಂತ ನಾ ಕರೀದಿದ್ರೆ ಅವಳು ಒಟ್ಟಿ ಬಂದು ಬಿಡ್ ನೀನು. ಪರಾಕ್ರಮಿ ನಿಶಿತ ಸೇನಾ ದಿನಪನುದಯದಳು ಇತ್ತನೋಲಗ ವಿನಯದಿಂದ ದಿನಪ ಓಲಗ ಓಲಗ ವಿನಯದಿಂದ ಸತ್ಪ್ರಜಾಕೋಟಿಗೆ ನಮನ. ಹೌದೇ, ಇದು ಕುಂತಳ ನಾಡು. ಮುಖದ ಮೇಲೆ ಕೂದಲಿಲ್ಲದಿದ್ರೆ ತಲೆಗೆ, ಆ ಮುಖಕ್ಕೆ ಹೇಗೆ ಬೆಲೆ ಬಾರದೋ, ಸೌಂದರ್ಯ ವರ್ಧಿಸದೋ, ತದ್ರೀತಿಯಲ್ಲಿ ಜಂಬೂ ದ್ವೀಪಕ್ಕೆ ಕುಂತಳದೋಪಾದಿಯಲ್ಲಿ ಈ ನಾಡು ಮೆರೆಯುತ್ತಾ ಇದೆ ಎಂದೇ ಬಲ್ಲವರ ಅಂಬೋಣ. ಇದನ್ನಾಳುತ್ತಿರುವಂತಹ ದೊರೆ ನಿಶಿತ ಸೇನ. ನಿಶಿತ ಸೇನ ಯಾಕೆ? ಯಾಕೆ? ಹರಿತವಾದಂತಹ ಬುದ್ಧಿ ಉಳ್ಳವನು ಎಂಬುದೇ ಅದರ ಅರ್ಥ. ಏನ್ ಮಾಡ್ಲಿಕ್ಕೆ ಬರ್ತದೆ? ಏನ್ ಹೇಳಿ, ನಾವು ತುಂಬಾ ಕಲ್ತಿದ್ದೇವೆ. ಕಲ್ತದ್ದನ್ನ ಎಲ್ಲಿ ವ್ಯಯಿಸುವುದು ಅಂತ ಸಂದರ್ಭವೇ ನಮಗೆ ಸಿಕ್ಕಲಿಲ್ಲ. ಹೌದೌದು, ಮಾನಸಿಕವಾಗಿ ನಾನು ಕೊರಗುತ್ತಾ ಇದ್ದೇನೆ. ಯಾವುದಕ್ಕಾಗಿ? ಹಿಂದೆ ನಡೆದ ಒಂದು ಘಟನೆ ಇದೆ. ಆದರೊಂದಿರ ಎನ್ನ ದೇಶ
ಅಂತ ನಾವು ಹೇಳುವುದಿಲ್ಲ, ಅದು ಕ್ಷತ್ರಿಯೋಚಿತವಾದದ್ದೇ ಸರಿ. ಮಾಳವದ ದೊರೆಯಾಗಿರುವಂತ ಶೀಲಧ್ವಜ ಅಂಗದೇಶದ ಮೇಲೆ ಅಭಿಯೋಗ ನಡೆಸಿದ, ನನ್ನ ತಂಗಿಯ ಗಂಡನಾಗಿರುವಂತ ನನ್ನ ಭಾವನಾಗಿರುವಂತ ಅಂಗ ನರಾಧಿಪತಿಯನ್ನು ಕೊಂದೇ ಹಾಕಿದ. ಆಮೇಲೆ ಅವನೆರಡು ಮಕ್ಕಳು ಅನಾಥರಾಗಿ ಹೋದ್ರು, ಅವನು ಮುಗಿಸ್ತಾನೆ ಎಂಬಂತಹ ಸಂದಿಗ್ಧತೆ ಒದಗಿ ಬಂದಾಗ ನಾನೇ ಧಾವಿಸಿ ಆ ಮಕ್ಕಳನ್ನು ಮನೆಗೆ ಕರೆತಂದೆ. ಹೌದು, ಮಾರಮುಖ ಧಾರಿಣಿ ಎಂಬ ಆ ಇಬ್ಬರು ಮಕ್ಕಳನ್ನು ಮಮತೆಯಿಂದ ವಾತ್ಸಲ್ಯದಿಂದ ಸಾಕ್ತಾ ಇದ್ದೇನೆ. ಆದರೆ ಆ ಮಕ್ಕಳ ಮುಖವನ್ನು ಕಂಡಾಗ ನನ್ನ ತಂಗಿಯ ನೆನಪಾಗ್ತದೆ, ಭಾವನ ನೆನಪಾಗ್ತದೆ. ಇವರ ಈ ಸ್ಥಿತಿಗೆ ಕಾರಣನಾಗಿರುವಂತಹ ಮಾಳವಯೇಶನ ಯಾವಾಗ ಎಳೆ ಬಿಟ್ಟುವುದು, ಅವನ ನಾಡನ್ನು ವಶಪಡಿಸಿಕೊಳ್ಳುವುದು ಎಂಬ ಕಾತುರತೆಯನ್ನಿದ್ದೇನೆ. ಕಾಲಾವಕಾಶ ಏನನು ಸುರಲಿ ಮಾವ, ಏನ ಉಸುರಲಿ ಮಾವ, ಏನ ಉಸುರಲಿ. ನಮ್ಮ ವೈರಿ ಧವಳ ಧ್ವಜನ ನಿಮ್ಮ ಸುತೆಯ ಪ್ರೇಮ ಮಿಲನ, ನಮ್ಮ ವೈರಿ ಧವಳ ಧ್ವಜನ ನಿಮ್ಮ ಸುತೆಯ ಪ್ರೇಮ ಮಿಲನ. ಏನ ಉಸುರಲಿ ಮಾವ, ಏನ ಉಸುರಲಿ. ಸೋದರ ಮಾವ ಇರಬೇಕು ಎನ್ನುವ ಕಾದೆಯ ಮಾತು ನಿಜವಾಗಿಯೂ ಎಷ್ಟು ಸತ್ಯ ನೋಡಿ. ಅನಾಥರಾಗಿ ಹೋಗುವ ಸಂದರ್ಭದಲ್ಲಿ ನಮ್ಮನ್ನು ತಂದು ಸಾಕಿ ಸಲಹಿ ಬೆಳೆಸಿದವರು ನೀವು, ನಮಗೆ ಬೇಕಾದ ವಿದ್ಯೆಯನ್ನು ಕೊಟ್ಟವರು. ಏನು ತಾಪತ್ರೆಯಾಗಿದೆಯಾ? ಖಂಡಿತ ಏನೂ ಆಗಲಿಲ್ಲ. ನಿಮ್ಮ ಆಳ್ವಿಕೆಯಲ್ಲಿ ನನಗಂದ್ರೆ ಯಾರಿಗೂ ತಾಪತ್ರೆ ಇಲ್ಲ. ಈ ನಮ್ಮ ಪ್ರಜೆಗಳನ್ನು ನಿಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಇರುವವರು. ಧಾರ್ಮಿಕರು ನೀವು, ನ್ಯಾಯವಂತರು ಹೌದು, ನಿಷ್ಠಾವಂತರು ಹೌದು ಸ್ವಾಮಿ. ಆದ್ರೆ ಏನಾಯಿತು ಎನ್ನುವುದು ನಿಮಗೀಗ ಅರ್ಥ ಆಗ್ತಾ ಇಲ್ಲ. ಏನು ಮುಖ ಉದ್ವೇಗ ವಶನಾಗಿಲ್ಲ? ಹತ್ತಿಲ್ಲ, ಹಲವಿಲ್ಲ. ನಿಮಗಿರುವವಳು ಒಬ್ಬಳೇ ಮಗಳು ಕಮಲಿನಿ, ಅವಳೇ ನಿಮಗೆ ಸರ್ವಸ್ವ. ಹೌದು, ಅವಳ ಮೇಲೆ ನಿಮ್ಮ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀರಿ. ಹೌದು, ಅಂತಹ ನಿಮ್ಮ ಪ್ರಾಣಕ್ಕೆ ಸಮಾನಳಾದ ನಿಮ್ಮ ಮಗಳು ಮಾಡಿದ ಹಗರಣ ಏನ ಉಸುರಲಿ ಮಾವ, ಏನ ಉಸುರಲಿ. ವಿದ್ಯಾ ವಿನಯ ಸಂಪನ್ನೆಯಾಗಿರುವಂತಹ ಸದ್ಗುಣಿಯಾದಂತ ನನ್ನ ಮಗಳು ದಾರಿ ತಪ್ಪಿದಳು, ದಾರಿ ಬಿಟ್ಟು ಹೋಗ್ತಾ ಇದ್ದಾಳೆ. ಎಲ್ಲಿ ಹೇಗೆ? ಮನುವಿಹಾರಕ್ಕೆ ಹೋದಾವಾಗ ಹುಲಿಯೊಂದು ಬಂತಂತೆ, ಓಡಿದಳಂತೆ. ಆಮೇಲೆ ಒಬ್ಬ ಭೂಪ ಬಂದು ಅವಳನ್ನು ರಕ್ಷಣೆ ಮಾಡಿದ್ರಂತೆ. ರಕ್ಷಣೆ ಮಾಡಿರುವಂತಹ ಆ ವ್ಯಕ್ತಿಗೆ ತನ್ನ ಮೈಮನಸ್ಸನ್ನು ಕೊಟ್ಟಳಂತೆ. ಅವನು ಬೇರೆ ಯಾರು ಅಲ್ಲ, ಮಾಳವದ ಅಧಿಕಾರಿ ನಮ್ಮ ವೈರಿ ನಿಜವೇ ಇದು. ಹೌದಪ್ಪ, ನೀನು ಕಣ್ಣಾರೆ ನೋಡಿದವನು? ಕಣ್ಣಾರೆ ನೋಡಿದ್ದೇನೆ. ಹೌದಾ? ಹೌದು ಮಾವ. ನನ್ನ ಕಮಲಿನಿ ಆ ರೀತಿ ಮಾಡಿದಳು, ನಿಮ್ಮ ಮರ್ಯಾದೆ ತೆಗೆದಳು, ನನ್ನ ಮರ್ಯಾದೆ ಹೋಯ್ತು, ನಮ್ಮ ರಾಜ್ಯದ ಮರ್ಯಾದೆ ಹೋಯ್ತು, ನಮ್ಮ ರಾಜ ಕುಟುಂಬದ ಮರ್ಯಾದೆ ಎಲ್ಲ ಸರ್ವನಾಶ ಆಯ್ತು ಮಾವ. ದಾರಿ ಬಿಟ್ಲು, ದಾರಿ ತಪ್ಪದ್ಲು. ಆ ಕಮಲಿನಿಯ ಬಾಳಿಗೆ ಸದಾ ಸೂರ್ಯನಾಗಿರಬೇಕಾದವನು ನೀನೆಂದು ಎಂದೋ ಸಂಕಲ್ಪಿಸಿದ್ದೆ. ನಾನು ಹಾಗೆ ತಿಳ್ಕೊಂಡಿದ್ದೆ. ಅನ್ಯತ್ರವಾಗಿ ಅವಳು ಆರಿಸಿಕೊಳ್ತಾಳೆ ಅಂತ ಆದ್ರೆ ಅದು ನಮ್ಮ ಬದ್ಧ ಶತ್ರುವಾಗಿರುವಂತಹ ಶೀಲತ್ವಜನ ಮಗನಾದ ಧವಳತ್ವಜದಲ್ಲಿ ಅಂದು ರಕ್ತ ಎಂಬಲ್ಲಿಗೆ ಹೀಗೆ ಬಿಡ್ಲಿಕ್ಕಾಗುದಿಲ್ಲ. ಎಲ್ಲಿ ತಲೆ ಜನ್ಮವೇ ತೀರ್ಥ ಚಂದಯ್ಯ.
ದಾಸವಿಗೆ ವೀಣನಾದ Thank you.